ಮಧು, ಮೈಸೂರಿನಲ್ಲಿ ನಿನ್ನೆ ಆಡಿದಂತಹ ಮಾತು, ಹಿಜಾಬ್ ನಿಷೇಧ ವಾಪಸ್ ವಿಚಾರ ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಕೇವಲ ಒಂದೇ ದಿನದ ಅಂತರದಲ್ಲಿ ಆ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಯು ಟರ್ನ್ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯ. ಭಾರಿ ಟೀಕೆ ವ್ಯಕ್ತವಾಗೋದೇ ಇದಕ್ಕೆ ಕಾರಣನ? ಖಂಡಿತ, ಖಂಡಿತವಾಗ್ಲೂ ಬೇಡ. ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಿನ್ನೆ ಹಿಜಾಬ್ನ ಸಂಬಂಧವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆದ ನಂತರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿವೆ ಅವುಗಳೆಲ್ಲವನ್ನು ಕೂಡ ಬಹುಶಃ ಗಮನಿಸಿದಂತೆ ಕಂಡು ಬರ್ತಾ ಇದೆ. ಬಹುಶಃ ಎಲ್ಲಿ ಇದು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಗುತ್ತೋ ಅನ್ನೋದು ಕೂಡ ಅವ್ರ ಮನಸ್ಸಿಗೆ ಬಂದಂತೆ ಕಾಣುತ್ತೆ. ಈಗ ನಿನ್ನೆ ಅವರು ಏನು ಕವಲಂದೆಯಲ್ಲಿ ಪೊಲೀಸ್ ಠಾಣೆಯನ್ನ ಉದ್ಘಾಟನೆ ಮಾಡ್ತಾ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಹಿಜಾಬ್ ಆದೇಶವನ್ನ ವಾಪಸ್ ಪಡೆಯುವಂತಹ ನಿಟ್ಟಿನಲ್ಲಿ ಮಾತಾಡಿದಂತ ಮಾತಿನ ದಾಟಿಯೇ ಬೇರೆ ಇತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಶೈಕ್ಷಣಿಕ ವರ್ಷದಿಂದ ಏನಾದ್ರೂ ಜಾರಿ ಆಗುತ್ತಾ, ಏನಿದೆ ಅದರ ಸಂಪೂರ್ಣ ಅಭಿಪ್ರಾಯ ಅನ್ನೋ ಒಂದು ಪ್ರಶ್ನೆ ಎದುರಾದಂತ ಸಂದರ್ಭದಲ್ಲಿ ಅವ್ರು ಮಾತಾಡಿದಂತ ದಾಟಿ ಕೂಡ ಬೇರೆ ಆಗಿರ್ತಕ್ಕಂಥದ್ದು. ಏನ್ ನಿನ್ನೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದನ್ನ ನಾನು ವಾಪಸ್ ತಗೊಳ್ಳಿಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದನ್ನ ವಾಪಸ್ ತಗೊಳ್ತೀವಿ ನಮ್ಮ ಸರ್ಕಾರ, ನೀವು ನಿಮ್ಮ ಬಟ್ಟೆ ನಿಮ್ಮ ಇಷ್ಟದಂತೆ ನೀವು ಹೋಗ್ಬೋದು, ಇನ್ಯಾವುದು ಕೂಡ ಇರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಮಾತಾಡ್ಬೇಕಾದ್ರೆ ಇಲ್ಲ, ಆ ತರದ ಒಂದು ಅಭಿಪ್ರಾಯ ಇದೆ, ಅದನ್ನ ಚರ್ಚೆ ಮಾಡ್ತೀವಿ, ಇನ್ನು ಕೂಡ ಹೇಳ್ತೀವಿ, ಆ ರೀತಿಯಾಗಿ ಹೇಳಿದ್ದೀನಿ, ಕೇವಲ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟೆ ಅಂತೇಳಿ ಆರಿಕೆ ಉತ್ತರವನ್ನ ಕೊಟ್ಟು ಮುಂದೆ ಹೋಗೋದ್ರ ಮೂಲಕವಾಗಿ ಅವರು ತಮ್ಮ ಒಂದು ಸ್ಟೇಟ್ಮೆಂಟ್ ಏನಿದ್ರು ಸ್ಟೇಟ್ಮೆಂಟ್ ಇಂದ ಖಂಡಿತವಾಗ್ಲೂ ಕೂಡ ಯೂಟರ್ನ್ ಹೊಡೆದಂತೆ ಕಂಡು ಬರ್ತಾ ಇದೆ ವೀಣಾ. ಎಸ್ ಮಧು, ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಬಿಜೆಪಿ ನಾಯಕರು ಒಬ್ಬರಾದ್ಮೇಲೆ ಒಬ್ರು ಮುಗಿ ಬೀಳ್ತಾ ಇದ್ರು. ಹಿಜಾಬ್ ನಿಷೇಧ ನಾವು ಮಾಡಿಲ್ಲ, ಆದ್ರೆ ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯಗೊಳಿಸಬೇಕು, ಆ ನಿಟ್ಟಿನಲ್ಲಿ ಮಾತ್ರ ಆದೇಶ ಕೊಟ್ಟಿರೋದಷ್ಟೇ. ಯಾಕೆ ಇದನ್ನ ಈ ರೀತಿ ತಿರುಗಿಸ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಸೊ ಅವೆಲ್ಲವೂ ಕೂಡ ಈಗ ಇಂಪ್ಯಾಕ್ಟ್ ಆಗ್ತಾ ಇದೆ. ಖಂಡಿತ, ಖಂಡಿತವಾಗ್ಲೂ ಕೂಡ ಒಂದು ಸಿದ್ದರಾಮಯ್ಯನವರು ಟೆಕ್ನಿಕಲಿ ಹೇಳೋದಾದ್ರೆ ಈಗ ಬಿಜೆಪಿ ಅವರು ಹೇಳ್ತಾ ಇರೋ ರೀತಿಯಾಗಿ ಹಿಜಾಬ್ ನಿಷೇಧ ಆಗಿಲ್ಲ, ಶಾಲೆಗಳಲ್ಲಿ ಸಮವಸ್ತ್ರ ಏನಿದೆ ಸಮವಸ್ತ್ರ ಏಕರೂಪದ ಸಮವಸ್ತ್ರ ಇರಬೇಕು, ಆ ನಿಟ್ಟಿನಲ್ಲಿ ಎಲ್ರೂ ಕೂಡ ಹಿಜಾಬನ್ನ ತೆಗೆದು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆ ಒಂದು ಆದೇಶ ಕೂಡ ಆಗಿತ್ತು. ಈಗ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳುವಂತ ಭರಾಟೆಯಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಮಾತಾಡಿದ್ರು. ಆದ್ರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಗಲಾಟೆಗೆ ಕಾರಣ ಆಗ್ಬೋದು, ಜೊತೆಗೆ ಬಿಜೆಪಿ ಇದನ್ನ ಅಸ್ತ್ರವಾಗಿ ಇಟ್ಕೊಂಡು ಖಂಡಿತವಾಗ್ಲೂ ಕೂಡ ಹೋರಾಟವನ್ನ ಮಾಡ್ಬೋದು ಅನ್ನೋದನ್ನ ಮನಗಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಟೇಟ್ಮೆಂಟ್ ಇಂದ ಹಿಂದೆ ಸರದಂತೆ ಕಂಡು ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರ್ತಕ್ಕಂಥ ಆ ಸ್ಟೇಟ್ಮೆಂಟ್ ನಲ್ಲಿ ಕೂಡ ನಾವು ಗಮನಿಸ್ಬೋದು, ನಾವೇನ್ ಓಟ್ಗಾಗಿ ರಾಜಕಾರಣ ಮಾಡಲ್ಲ ಅಥವಾ ಈ ತರದ ಕೆಲಸಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ. ಅಲ್ಲಿ ಅವರ ಒಂದು ಆ ಹೇಳಿಕೆ ಏನಿತ್ತು, ಹೇಳಿಕೆಯೂ ಕೂಡ ಒಂದು ವರ್ಗವನ್ನ ಒಂದ್ ರೀತಿಯಲ್ಲಿ ಪುಷ್ಟೀಕರಿಸುವಂತ ರೀತಿಯಲ್ಲಿ ಇತ್ತು ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂತಹ ಅಭಿಪ್ರಾಯ. ಹಾಗಾಗಿ ಕೂಡ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿತ್ತು ಹಿಜಾಬ್ನ ಸಂಬಂಧವಾಗಿ, ಆಗ ಈ ಸದ್ಯಕ್ಕೆ ಹೋರಾಟ ಜಾಸ್ತಿ ಆಗ್ತಾರೋ ಅದರ ಹಿನ್ನೆಲೆಯಲ್ಲಿ ಈಗ ಅವರು ಆ ಒಂದು ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ. ಬಹುಶಃ ಇದು ಇಷ್ಟಕ್ಕೆ ನಿಲ್ಲುವಂತ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ ವೀಣಾ. ಎಸ್ ಮಧು, ಖಂಡಿತವಾಗ್ಲೂ ಇದು ಇದಕ್ಕೆ ಇಲ್ಲಿಗೆ ನಿಲ್ಲಲ್ಲ. ಯಾಕಂತಂದ್ರೆ ನಿನ್ನೆ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಯಾರೆಲ್ಲ ಸಂತೋಷಗೊಂಡಿದ್ರು, ಇವತ್ತಿನ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಗಮನಿಸಿದ್ರೆ ನೋಡಿದ್ರೆ ಬಹುಶಃ ಅವರು ಕೂಡ ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಂತ ಅನ್ಸುತ್ತೆ. ಒಂದ್ ರೀತಿಯಲ್ಲಿ ಏನಂತ ಹೇಳಿದ್ರೆ, ಈಗ ಒಂದು ವರ್ಗ ಮುಸ್ಲಿಂ ವರ್ಗ ಏನಿದೆ ಅದರಲ್ಲಿ ಹಿಜಾಬನ್ನ ಧರಿಸಿ ಹೋಗುವಂತವ್ರು, ಜೊತೆಗೆ ಬೇಕು ಅಂತೇಳಿ ಹೋರಾಟವನ್ನ ಮಾಡಿದಂತ ವರ್ಗ ಏನಿತ್ತು, ಅಂತವ್ರಿಗೆ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಂತ ಹೇಳಿಕೆ ಏನಿತ್ತು ಆ ಹೇಳಿಕೆಯಿಂದ ಸಹಜವಾಗಿ ಕೂಡ ಖುಷಿ ಆಗಿರುತ್ತೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅಂತದ್ದೇ ಹೇಳಿಕೆಯನ್ನ ಹೇಳಿಕೆ ಇನ್ನು ಕೂಡ ಅದು ಫೈನಲ್ ಆಗಿಲ್ಲ ಅನ್ನೋದ್ರ ವಿಚಾರ ಇರ್ಬೋದು, ಅದರ ಜೊತೆಗೆ ನಾವು ಅದನ್ನಿನ್ನು ಕೂಡ ತೀರ್ಮಾನ ಮಾಡಬೇಕು ಅಂತ ಹೇಳುವಂತ ವಿಚಾರ, ಈ ರೀತಿಯಾಗಿ ಜನರಲ್ಲಿ ಗೊಂದಲ ಮೂಡಿಸುವಂತದ್ದು ಏನಿರುತ್ತೆ ಅದು ಕೂಡ ಒಂದ್ ರೀತಿಯಲ್ಲಿ ಖುಷಿಯಲ್ಲಿದ್ದಂತವ್ರಿಗೆ ಒಂದಷ್ಟು ಗೊಂದಲವನ್ನ ಜಾಸ್ತಿ ಮಾಡುತ್ತೆ. ಜಾಸ್ತಿ ಮಾಡೋದ್ರ ಮೂಲಕವಾಗಿ ಕೂಡ ಬಹುಶಃ ಈ ಸರ್ಕಾರವೂ ಇಲ್ಲೋ ನಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡೋದಿಲ್ವೇನೋ ಅನ್ನೋ ಒಂದು ಅಭಿಪ್ರಾಯವೂ ಕೂಡ ಬರ್ಬೋದು ನೀವ್ ಹೇಳದ ರೀತಿಯಲ್ಲಿ. ಆದ್ರೆ ಈಗ ಸದ್ಯಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಮುಂದೆ ಬಿಟ್ಟು ಅದರಿಂದ ಎಲ್ಲ ಅಡ್ಡಗೋಡೆ ಮೇಲೆ ರೀಪೈಟ್ ಅಂತ ನಾನು ನಿಂತಿದ್ದೀನಿ ಅನ್ನೋದನ್ನ ಸಿದ್ದರಾಮಯ್ಯ ತೋರಿಸ್ತಾ ಇದ್ರೆ ಬಹುಶಃ ಏನಾಗುತ್ತೆ ಅಂತ ಕೂಡ ಅವರು ಕಾದ್ ನೋಡ್ತಿರ್ಬೋದು ರಾಜಕಾರಣದಿಂದ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಸಿದ್ದರಾಮಯ್ಯನವರ ಈ ಹೇಳಿಕೆಯ ನಂತರ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.